ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇನ್ನೇನು SSLC ಪರೀಕ್ಷೆ ಕೂಡ ಮುಕ್ತಾಯಗೊಂಡಿದೆ, ನಂತರ ವಿದ್ಯಾರ್ಥಿಗಳ ರಿಸಲ್ಟ್ಗೆ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಮೌಲ್ಯಮಾಪನ ಹೇಗಿರುತ್ತೆ, ಎಲ್ಲರನ್ನ ಪಾಸ್ ಮಾಡ್ತಾರಾ ಅಂತ ನೋಟಿಫೈ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ದ್ವಿತೀಯ PUC ಮೌಲ್ಯಮಾಪನ ಕೂಡ ಕಂಪ್ಲೀಟಾಗಿ ಇನ್ನೇನು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ SSLC ಪರೀಕ್ಷೆ ಸ್ವಲ್ಪ ಲೇಟಾಗಿ ನಡೀತು, ಆದರೆ ರಿಸಲ್ಟ್ ಕೂಡ ಬೇಗ ಬರುವ ಸಾಧ್ಯತೆ ಇದೆ. ಯಾಕಂದರೆ PUC ರಿಸಲ್ಟ್ ಕೂಡ ಬೇಗ ಬೇಗನೆ ಬಿಡ್ತಾಯಿದ್ದಾರೆ, ಎಲೆಕ್ಷನ್ ಇರೋ ಕಾರಣ. ಅದೇ ರೀತಿ SSLCದು ಕೂಡ ಬೇಗ ಬೇಗ ಮುಗಿಸುವ ಸಾಧ್ಯತೆ ಇದೆ. SSLC ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ಲಿಬರಲ್ ಆಗಿ ಕೂಡ ಮೌಲ್ಯಮಾಪನ ನಡೀತಾ ಇತ್ತು, ಅದೇ ರೀತಿ ಈ ವರ್ಷವೂ ಕೂಡ ಲಿಬರಲ್ ಆಗಿ ಮೌಲ್ಯಮಾಪನ ನಡೆಯುವ ಸಾಧ್ಯತೆ ಇದೆ. ಅಂಥದ್ರಲ್ಲಿ ಗ್ರೇಸ್ ಅಂಕ ಕೂಡ ನೀಡಿದ್ದಾರೆ, ಕನಿಷ್ಠ 3 ವಿಷಯಗಳಲ್ಲಿ ಉತ್ತೀರ್ಣರಾದರೆ ಉಳಿದ 3 ವಿಷಯಗಳಲ್ಲಿ ತಲಾ 10% ಅಂದರೆ ತಲಾ 8-10 ಗ್ರೇಸ್ ಅಂಕಗಳು ಪಡ್ಕೋಬೋದು. ಇದರಿಂದ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. 3 ವಿಷಯದಲ್ಲಿ ಪಾಸಾಗಿ ಉಳಿದ 3 ವಿಷಯಗಳಲ್ಲಿ ನೀವು ಒಂದು 5-10 ಅಂಕ ಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ 3 ವಿಷಯಗಳಲ್ಲಿ ಗ್ರೇಸ್ ಅಂಕ ಕೂಡ ಅಪ್ಲಿಕಬಲ್ ಆಗುತ್ತೆ. ಅದೇ ರೀತಿ ಮೌಲ್ಯಮಾಪನ ಕೂಡ ಲಿಬರಲ್ ಆಗಿ ಕೂಡ ಮಾಡ್ತಾರೆ, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮೌಲ್ಯಮಾಪನ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ನೇಹಿ ಮೌಲ್ಯಮಾಪನ ಬೋರ್ಡ್ ಅವರು ಒಂದು ಪ್ರೊವೈಡ್ ಮಾಡಿರ್ತಾರೆ, ಒಂದು ಕೀ ಆನ್ಸರ್ ರೀತಿ ಪ್ರೊವೈಡ್ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ಅವರು ಸ್ಟೆಪ್ ವೈಸು ಮಾರ್ಕ್ಸನ್ನು ಕೂಡ ಕೊಡಬೇಕಾಗುತ್ತೆ. ಬೋರ್ಡ್ ಅವರು ನೋಟಿಫೈ ಮಾಡಿದ್ದಾರೆ ಯಾವ ರೀತಿ ಸ್ಟೆಪ್ ವೈಸ್ ಮಾರ್ಕ್ಸ್ ಕೊಡಬೇಕಂತ ನೋಟಿಫೈ ಮಾಡಿರ್ತಾರೆ. ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋ ಎಲ್ಲರೂ ಕೂಡ ಮೌಲ್ಯಮಾಪಕರಾಗಿರ್ತಾರೆ. ಅವರು ಸುಮ್ಮನೆ ಮಾರ್ಕ್ಸು ಕಟ್ ಮಾಡೋದಿಲ್ಲ, ಸುಮ್ಮನೆ ಕೂಡ ಮಾರ್ಕ್ಸ್ ಕೊಡೋದಿಲ್ಲ. ನೀವು ಎಷ್ಟು ಹೊತ್ತ ಬದಲಿರ್ತಾರೆ ಆ ರೀತಿ ನಿಮಗೆ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಈ ವರ್ಷ ಗ್ರೇಸ್ ಅಂಕ ಇರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸುಲಭ ರೀತಿಯಲ್ಲಿ ಸಹಾಯ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.